41 ಎಂಎಲ್ಎ ಸೀಟಿಗೆ ಅನುಕೂಲ ಆಗಿದೆ ಎಲ್ಲರೂ ಮಾತಾಡ್ತಿದ್ರು ಅರ್ಜಿ ಕೊಡ್ತಿದ್ರು ಆದರೆ ಯಾರು ಮಾಡತಕ್ಕಂತದ್ದು ಧೈರ್ಯ ಆಗಲಿಲ್ಲ ಅದನ್ನ ನಾನು ಧೈರ್ಯ ಮಾಡಿ ಎಲ್ಲರಿಗೂ ಒಗ್ಗೂಡಿಸಿ ಇದನ್ನ ಮಾಡಿದೆ ಇದು ಮಾಡಿದ್ದು ಕಾಂಗ್ರೆಸ್ ಆದರೆ ನಮಗೆ ಪದೇ ಪದೇ ಕೇಳಲಕ್ಕೆ ಹೋಗಬೇಡ್ರಿ ನೀವೇನು ಮಾಡಿರಿ ಯಾಕಂದ್ರೆ ನೀವೇನೂನೇ ಮಾಡಿಲ್ಲ ನಮಗೆ ಅದೇ ಕೇಳ್ಕೊತ ಹೋದ್ರೆ ನಮ್ಗೆ ಸ್ವಲ್ಪ ಸಿಟ್ಟು ಬರ್ತದೆ ಯಾಕೆ ನೀವೇನಾದರೂ ಮಾಡಿದ್ರೆ ನಾವು ಒಪ್ಕೊಳ್ತಿದ್ದೆ ನೂರಾರು ಕೆರೆಗಳು ಎಲ್ಲ ನೈಜಾಮ್ ಕಾಲದಲ್ಲಿ ಒಡೆದೋಗಿವು ನಿಮಗೆಲ್ಲ ಗೊತ್ತಿರಬೇಕು ಅವನ್ನ ನಾವು ರೀಜುನುವೇಟ್ ಮಾಡಿ ಕಟ್ಟಿ ದುರುಸ್ತ್ ಮಾಡಿ ಅನೇಕ ಜನರು ನೀರು ಬಿಟ್ಟೇವೆ ಕೆರೆಗಳಿಗೆ ಇವತ್ತು ಕೆರೆಗಳಿಗೆ ಲಿಫ್ಟ್ ಇರಿಗೇಷನ್ ನಾವು ಭೀಮಾ ನದಿಯಿಂದ ಲಿಫ್ಟ್ ಇರಿಗೇಷನ್ ಮಾಡಿಸಿ ನೂರಾರು ಕೆರೆಗಳು ತುಂಬಿಸೋ ಕೆಲಸ ಮಾಡ್ತಾ ಇದ್ದೇವೆ ಆದ್ರೆ ಮಧ್ಯದಾಗ ಕೆಲವು ಜನರಿಗೆ ದುಡ್ಡು ಸಿಗಲಿಲ್ಲ ಅಂದ್ರೆ ಹೋಗಿ ಅದು ಕೆಲಸ ನಿಲ್ಲಿಸೋದು ಅರೆ ಜನರಿಗೆ ತಿನ್ನಕ್ಕೆ ಅನ್ನ ಇಲ್ಲ ಬಡ ರೈತರು ನೀರಾವರಿ ಮೇಲೆ ಬದುಕ್ತಾರೆ ಅವ್ರಿಗೆ ನೀರು ಬರಲಿ ಕೆರೆಗಳಿಗೆ ನಾವು ತುಂಬಿಸೋಣ ಅಂದ್ರೆ ಇವ್ರು ಹೋಗಿ ದುಡ್ಡು ಕೊಡ್ರಿ ನಮಗೆ ಇಲ್ಲದ ಮುಂದಕ್ಕೆ ಹೋಗ್ಬೇಡ್ರಿ ಯಾರು ನಿಮ್ಮ ಎಂಎಲ್ಎಗಳು ನಿಮ್ಮ ಎಂಪಿಗಳು ಈ ಸರ್ಕಾರ 40% ಕಮಿಷನ್ ತಗೊಳ್ಳೋರು ಈ ಸರ್ಕಾರ ಇದು ಏನು ಮುಚ್ಚಿ ಇಲ್ಲ ಮರೆಯಿಲ್ಲ 40% 40% ದುಡ್ಡು ಕೊಟ್ರೆ ಆ ಪ್ರಾಜೆಕ್ಟು ಮುಂದೆ ಹೋಗ್ತದೆ ಮೋದಿ ಅವರು ಹೇಳ್ತಾರೆ ಏನ್ ಹೇಳ್ತಾರೆ ನಾನು ತಿನ್ನಲ್ಲ ನಾನು ಬೇರೆಯವರಿಗೆ ತಿನ್ನಕೊಡೋದಿಲ್ಲ ಅಂತ ಮೈ ನೈ ಖಾಂಗ ನ ಖಾನೆ ದೂಂಗ ಅರೆ ಭಾಯಿ ಖಾನೆ ವಾಲೆ ತು ತುಮಾರೆ ಆಜು ಬಾಜು ಈ ಬೈಠೆ ನಿಮ್ ಪಕ್ಕದಲ್ಲೇ ಕುಂತಾರವ್ರು ಕರ್ನಾಟಕದ ಮಂತ್ರಿಗಳು ಕರ್ನಾಟಕ ಎಂಪಿಗಳು ನಿಮ್ ಪಕ್ಕದ ಕೂಡಿಸ್ಕೊಂಡು ಈ ಮಾತು ಹೇಳ್ತೀರಾ ಮೈ ನ ಖಾನೆ ದೂಂಗ ನ ಖಾಂಗ ನ ಖಾನೆ ದೂಂಗ ಅರೆ ರೋಜ್ ಉಠ ಕೆ 40% ಮಂಗ ರೇ ತುಮ್ ಕ್ಯೂ ಚುಪ್ ಬೈಠೆ ಹೋ ಆಕೆ ಕ್ಯೂ ಬಂದ್ ಕರ್ ಲಿಯೇ ಹೋ ಕಾನ್ ಕ್ಯೂ ನೀ ಖೋಲ್ ರೇ ಹೋ ಮೂಹ್ ಕ್ಯೂ ನೀ ಖೋಲ್ ರೇ ಬೋಲೋ ಮಾತಾಡಿ ಮೂಕ್ನಂಗ್ ಕುಂತ್ರಿ ಕಣ್ಣು ಮುಚ್ಕೊಂಡು ಕುಂತ್ರಿ ಆಮೇಲೆ ನೀವು ಕೇಳೋದು ಇಲ್ಲ ಮಾತಾಡೋದು ಇಲ್ಲ ಮತ್ತು ಬೇರೆಯವರಿಗೆ ಸಮಾಧಾನ ಮಾಡೋದು ಇಲ್ಲ ಕಿವಿ ಹಿಂಡೋದು ಇಲ್ಲ ಇದು ಇಂದಿನ ಸರ್ಕಾರದ 40% ಕಮಿಷನ್ ಹೊಡಿತಕ್ಕಂತಹ ಸರ್ಕಾರದ ಒಂದು ರೀತಿ ಎರಡನೇದು ನಮ್ಮ ರೈತರಿಗೆಲ್ಲ ಹೇಳ್ಬಿಟ್ರು ಬೊಮ್ಮಾಯ ಸರ್ಕಾರನು ನಾವು ರೈತರ ಆಮದಾನಿ ಎರಡು ಪಟ್ಟು ಮಾಡಿಕೊಡ್ತೇವೆ ಅಂತ ದುಪ್ಪಟ್ಟು ಮಾಡಿಕೊಡ್ತೇವೆ ಅಂದ್ರು ಇದು ಮೋದಿನೂ ಹೇಳಿದ್ರು ಎಲ್ಲಿದೆಪ್ಪ ನಿಮ್ಗೆ ಯಾರಿಗಾರ ನಮ್ಮ ರೈತರ ಆಮದಾನಿ ದುಪ್ಪಟ್ಟು ಆಗಿದೆನಾ ಎರಡು ಪಟ್ಟು ಆಗಿದೆನಾ ಇಲ್ಲ ಕೈ ಹತ್ರ ಯಾರ್ದಾಗಿಲ್ಲ ಮತ್ತೆ ಯಾರ್ದು ರೈತರದು ಆಮದಾನಿ ದುಪ್ಪಟ್ಟಿಲ್ಲ ಎರಡೆರಡು ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ರ 9 ವರ್ಷದಲ್ಲಿ 18 ಕೋಟಿ ನೌಕರಿಗಳು ಈ ದೇಶನಾಗ ಅವ್ರು ಕೊಡಬೇಕಾಗಿತ್ತು ಅದು ಕೊಡ್ಲಿಲ್ಲ 15-15 ಲಕ್ಷ ಕೊಡ್ತೀನಿ ಅಂದ್ರು ಅದು ಕೊಡ್ಲಿಲ್ಲ ರೈತರ ಆಮದಾನಿ ದುಪ್ಪಟ್ ಮಾಡ್ತೀನಿ ಅಂದ್ರು ಅದು ಕೊಡ್ಲಿಲ್ಲ ಏನ್ ಮಾಡಿದ್ರಿ ನೀವು ನಮ್ಗೇನ್ ಕೊಟ್ಟಿದ್ರಿ ನಾವು ಇಲ್ಲಿ ಗುರುಮಠಕಲ್ ಕಾನ್ಸುನ್ಸಿಯಲ್ಲಿ ರೈಲ್ವೆ ಬೋಗಿ ಮಾಡಿದ್ದನ್ನ ಅದು ಅಲ್ಲೇ ಬಿದ್ದಿದೆ ಸಣ್ಣದಾಗಿ ಒಂದು ಎರಡು ತಿಂಗಳಿಗೆ ಬೋಗಿ ಮಾಡ್ತಾರೆ ನನ್ನ ಒಂದು ಕೊಡುಗೆ ಏನಿತ್ತು ಅದಕ್ಕೆ ಮುಂದೆ ಬೆಳೆಸಿ 10,000 ಜನ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥ ಆಸೆ ಇತ್ತು ಅದಕ್ಕೆ ನಾ ಜಮೀನ್ ಪುಕ್ಸಟೆ ಕೊಟ್ಟೆ ನೀರು ಪುಕ್ಸಟೆ ಕೊಟ್ಟೆ ಲೈಟ್ ಪುಕ್ಸಟೆ ಕೊಡಿಸ್ಕೊಟ್ಟೆ ಆದ್ರೆ ಇವ್ರು ಮಾಡಲಿಲ್ಲ ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಕೆಲಸಗಳು ನಾವು ತಂದೇವೆ ವಾಡಿಯಿಂದ ನಮ್ಮ
ಗದಗ ಅದಕ್ಕೆ ರೈಲ್ವೆ ಇಲಾಖೆ ನಾವು ಮಾಡ್ದೇವೆ, ಅದಕ್ಕೆ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ಇದು ನ್ಯಾಷನಲ್ ಹೈವೇ ಮಾಡಕ್ಕೆ ನಾವು ಯಾದಗಿರಿಲಿಂದ ರಾಯಚೂರು ರಾಯಚೂರಿಂದ ಬುತ್ತಿವರೆಗೆ ಅದಕ್ಕೆ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ಗುಲ್ಬರ್ಗಾಯಿಂದ ಹಿರಿಯೂರ್ತನ ಶ್ರೀರಂಗಪ ಅದಕ್ಕೆ ದುಡ್ಡು ಮಾಡ್ತಾ ಇಲ್ಲ. ಅಂದ್ರೆ ಮೋದಿ ಅವರ ಕೊಡುಗೆ ಏನೂ ಇಲ್ಲ, ಈ ಸರ್ಕಾರ ಕೊಡುಗೆ ಏನೂ ಇಲ್ಲ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ಭಾಗಕ್ಕೆ. ನಮ್ಮ ಕಲ್ಯಾಣ ಕರ್ನಾಟಕಂತೂ ಹೆಸರು ಕಲ್ಯಾಣ ಅಂತ ಇಟ್ಟಿದ್ದಾರೆ ಹೊರತಾಗಿ ನಮ್ದೆಲ್ಲ ದುರ್ಗತಿ ಆಗ್ತಾ ಇದೆ. ಏನು ಕೂಡ ಇವತ್ತು ನಮ್ಮ ಕಡೆ ನೋಡ್ತಾ ಇಲ್ಲ, ನಮ್ಮ ಮಕ್ಕಳ ಕಡೆ ನೋಡ್ತಾ ಇಲ್ಲ. ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡತಕ್ಕಂತ ಸಂಸ್ಥೆಗಳು ಇವತ್ತು ಬಂದಾಗಿವೆ. ಅದಕ್ಕೆ ಬಂಧುಗಳೇ, ನಾನು ನಿಮಗೆ ಇಷ್ಟು ಮಾತ್ರ ಹೇಳ್ತೇನೆ, ಸರ್ಕಾರದಲ್ಲಿ 250,000 ನೌಕರಿಗಳಿದ್ರು ಬೊಮ್ಮಯ್ಯ ತುಂಬತಾ ಇಲ್ಲ, 300,000 ನೌಕರಿಗಳಿದ್ರು ಕೂಡ ನರೇಂದ್ರ ಮೋದಿ ಅವರು ದಿಲ್ಲಿಯಲ್ಲಿ ತುಂಬತಾ ಇಲ್ಲ, ಮತ್ತೆ ಎಲ್ಲಿಂದ ನೌಕರಿಗಳು? ಅದಕ್ಕಾಗಿ ನಾವು ಒಂದು 5 ಗ್ಯಾರಂಟಿ ಮಾಡಿದ್ದೇವೆ. ಈಗ ಅದನ್ನ ನಮ್ಮ ಅಧ್ಯಕ್ಷರು ಬಿಡಿಸಿ ಬಿಡಿಸಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅವ್ರು ಹೇಳಿದ, ನಾ ಪುನಃ ಉಚ್ಚಾರ ಮಾಡ್ತೀನಿ, ಇದು ನಮ್ ಗ್ಯಾರಂಟಿ, ಸುಳ್ಳಲ್ಲ. ಗೃಹ ಜ್ಯೋತಿ 200 ಯೂನಿಟ್ ಕರೆಂಟ್ ಫ್ರೀ, ಏನು 200 ಯೂನಿಟ್ ಕರೆಂಟ್ ಫ್ರೀ ಎಲ್ಲ ಮನೆಗಳಿಗೆ. ಗೃಹಲಕ್ಷ್ಮಿ 2,000 ರೂಪಾಯಿ, ಆ ಮನೆಯಲ್ಲಿ ಇರ್ತಕ್ಕಂತ ಯಜಮಾನಿಗೆ 2,000 ರೂಪಾಯಿ ಪ್ರತಿ ತಿಂಗಳ ನಾವು ಕೊಡ್ತೇವೆ. ಮೂರನೇದು ಅನ್ನಭಾಗ್ಯ, 5 ಕೆಜಿ ಇದ್ದಿದ್ದು ನಾವು 10 ಕೆಜಿ ಅಕ್ಕಿ ಫ್ರೀ ಕೊಡ್ತೇವೆ. ಹುಕ್ಕಟ್ಟೆ ಯುವ ನಿಧಿ, ಒಂದೊಂದು ಗ್ರಾಜ್ಯುಯೇಟ್ಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಗೆ 1,500 ರೂಪಾಯಿ, ಇದು ನಾವು ಗ್ಯಾರಂಟಿ ಕೊಡ್ತೇವೆ. ಮತ್ತು ಹೆಣ್ಣು ಮಕ್ಕಳಿಗೆ ಬಸ್ನಲ್ಲಿ ಫ್ರೀ ಪಾಸ್, ಎಲ್ಲಿಯಾದರೂ ಹೋಗಬಹುದು ಅವರು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೋಗಬಹುದು, ಬೇರೆ ಬೇರೆ ಕಡೆ ಹೋಗಬಹುದು, ಹಾಸ್ಪಿಟಲ್ಗೆ ಹೋಗ್ಬೋದು, ಯಾರು ಒಂದು ಪೈಸಾ ಕೊಡಂಗಿಲ್ಲ. ಬಸ್ನಲ್ಲಿ ಅವರು ಎಲ್ಲಿ ಬೇಕಲ್ಲಿ ಅಡ್ಡಾಡಬಹುದು, ಅದು ಒಂದು ಗ್ಯಾರಂಟಿ. ನಮ್ಮ ಕೈಗೆ ಎಷ್ಟು ಬೆರಳಿವೆ? 5 ಗ್ಯಾರಂಟಿ ನಮ್ಮ ನೀವು ಕೊಟ್ಟೇ ತೀರ್ತೇವೆ. ಅದಕ್ಕಾಗಿ ನೀವು ಬಾಬುರಾವ್ ಚಿಂಚನಸೂರ್ ಅವರಿಗೆ ಆರಿಸ್ತಾರೆ. ಚುಂಚನಸೂರ್ಗೆ ನೀವು ಆರಿಸ್ತಂದ್ರೆ ಈ 5 ಗ್ಯಾರಂಟಿ ನಾನು ಗ್ಯಾರಂಟಿಯಾಗಿ ನಿಮ್ಗೆ ಮಾಡಿಸ್ಕೊಡ್ತೇನೆ. ಈ ಗ್ಯಾರಂಟಿಗಳು ಅದಕ್ಕೆ ನಾನಿದ್ದೇನೆ. ನಾನು ನಿಮ್ಮ ಆಶೀರ್ವಾದದಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿ, ಕೆಪಿಸಿಸಿ ಅಧ್ಯಕ್ಷ ಆಗಿ, ಇವತ್ತು ಎಐಸಿಸಿ ಅಧ್ಯಕ್ಷನಾಗಿ ಬಂದಿದ್ದೇನೆ. ಈ ಜಾಗ ಯಾರಿಗೂ ಸಿಕ್ಕಿಲ್ಲ. ಇವತ್ತು ನನಗೆ ಈ ಗುಲ್ಬರ್ಗಾ ಜಿಲ್ಲೆಯಿಂದ ಇಡೀ ದೇಶಕ್ಕೆ ನಿಮ್ಮ ಪರವಾಗಿ ಎಐಸಿಸಿ ಅಧ್ಯಕ್ಷ ಆಗೋದು ಇದು ಗರ್ವಿನ ಮಾತ, ನನಗೆ ಅಭಿಮಾನದ ಮಾತು. ಅದಕ್ಕೆ ಇಷ್ಟು ನನ್ನನ್ನು ದೊಡ್ಡದು ಮಾಡೋರು ನೀವು. ಅದಕ್ಕೆ ನಾನು ಅವ್ರ ಪರವಾಗಿ ಬಂದಿದ್ದೇನೆ, ಬೇರೆ ಕಡೆ ನನ್ನ ಕೆಲಸ ಇತ್ತು. ನನ್ನ ಇನ್ನೂ 3 ಮೀಟಿಂಗ್ಗಳಿತ್ತು. ನಾನು ತಿಳ್ಕೊಂಡೆ ನಾನು ನನ್ನ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಬರೇ ಹೊರಗಡೆ ಅಡ್ಡಾಡಿದ್ರೆ ಇದು ತಪ್ಪಾಗ್ತದೆ. ಮೊದಲು ನನ್ನ ಮನೆಗೆ ಹೋಗಿ ನನ್ನ ಮನೆ ಸುಧಾರಿಸಿ ನಮ್ಮ ಮನೆ ಜನರಿಗೆ ಆಶೀರ್ವಾದ ಪಡ್ಕೊಂಡು ಆಮೇಲೆ ಬೇರೆ ಕಡೆ ಹೋಗೋಣ ಅಂತ ಹೇಳಿ ಬಂದಿದ್ದೆ. ಅದಕ್ಕೆ ನೀವೆಲ್ಲರೂ
ಬಾಬುರಾವ್ ಚಿಂಚನ್ ಸೂರ್ ಅವರಿಗೆ ಮತ ಕೊಡ್ತಿರಲ್ಲ ಕೈ ಹಾಕಿ ಅಲ್ಲಿ ಅಲ್ಲಿ ಹಿಂದಿನವ್ರು ಇರ್ತಾರೆ ನೋಡಿ ನಾನು ನಿಮಗೊಂದು ರಿಕ್ವೆಸ್ಟ್ ಮಾಡ್ತೀನಿ ನಾನು ನಿಮಗೊಂದು ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ನೀವು ಬಾಬುರಾವ್ ಅವರಿಗೆ 10ನೇ ತಾರೀಕು ಹಸ್ತದ ಬಟನ್ ಏನಿರ್ತದೋ ಆ ಬಟನ್ ಮೇಲೆ ನಿಮ್ ಬಳ್ಳಿಟ್ಟು ಮತ ಹಾಕಬೇಕು ಅದಕ್ಕೆ ಎಲ್ಲ ಎಲ್ಲ ಜನ ನಿಮ್ಮಲ್ಲಿ ಎಲ್ಲರ ಹತ್ರ ಮೊಬೈಲ್ ಇದೆ ಅಲ್ಲ ಆ ಮೊಬೈಲ್ ಇದ್ರೆ ಈ ರೀತಿಯಾಗಿ ಬೆಳಕು ಹಾಕಿ ಎಲ್ಲರೂ ನಿಮ್ಮೆಲ್ಲರಿಗೆ ಧನ್ಯವಾದ ನಿಮ್ ಮತ್ತೊಮ್ಮೆ ನಾನು ಕೈ ಜೋಡಿಸಿ ಕೇಳ್ಕೊಳ್ತೇನೆ ಏನೇ ಬಂದ್ರಿ ಯಾರೇ ನಿಮಗೆ ಹೆದರಿಸಲಿ ಬೆದರಿಸಲಿ ನಾನಿದ್ದೇನೆ ನೋಡ್ಕೊಳ್ಳಕ್ಕೆ ನಾನು ಸುಮ್ಮನೆ ಬದುಕಿಲ್ಲ 50 ವರ್ಷ ಇಲ್ಲಿ ಬದುಕಿದ್ದೇನೆ ಒಂದ್ ದಿವಸ ಎರಡು ದಿವಸ ಅಲ್ಲ ನಾನು ನನ್ನ ರಕ್ತ ರಕ್ತದಲ್ಲಿ ಇಲ್ಲಿ ನೀರಿದೆ ಕುಡಿಲಕ್ಕೆ ಕುಡಿದಿದ್ದು ಅದಕ್ಕಾಗಿ ನಾನು ಯಾರಾದರೂ ಬೆದರಿಸಿದ್ರೆ ನಾನು ಬೆದರವಲ್ಲ ಹೆದರವಲ್ಲ ನಾವು ಜನರ ಸೇವೆಗಾಗಿ ರಾಜಕೀಯದಲ್ಲಿ ಬಂದಿದ್ದೇವೆ ಯಾರಾದರೂ ಅದು ಹೆದರಿಕೆಗೆ ಬೆದರಿಕೆಗೇನೋ ಏನಾದರೂ ಶರಣ ಹೋದರೆ ಖಂಡಿತವಾಗಿ ನಮ್ಮ ಜನರಿಗೆ ಬಡ ಜನರಿಗೆ ತೊಂದರೆ ಆಗ್ತದೆ ಅದಕ್ಕಿಷ್ಟ ಹೇಳಿ ನನ್ನ ಮಾತು ಮುಗಿಸ್ತೇನೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಕೊನೆಯದು ನಾ ಎರಡು ಜೈಕಾರ ಹಾಕ್ತೇನೆ ಜೈ ಹಿಂದ್ ಏನಪ್ಪ ನಿಮ್ಮಲ್ಲಿ ಜೋರೇ ಇಲ್ಲ ಅಲ್ಲಿ ನೋಡಿ ಅಮಿತ್ ಶಾ ಮೋದಿ ಹೇಳೋದೇ ಇಲ್ಲ ಹಿಂಗಾದ್ರೆ ಬೊಮ್ಮಾಯ ಅಂತೂ ಮುಂದೆ ನಡೆಯದೇ ಇಲ್ಲ ದಯವಿಟ್ಟು ಯಾಕಂದ್ರೆ ಅವರಿಗೂ ಕೇಳೋಗ್ಬೇಕು ಅವ್ರಿಗೆ ಕೇಳೋಗ್ಬೇಕು ಆಮೇಲೆ ಯಡಿಯೂರಪ್ಪ ಕೇಳಬೇಕು ಅವರೆಲ್ಲರಿಗೆ ಕೇಳೋಗಂಗೆ ನೀವು ಜೈ ಜೈಕಾರ ಹಾಕ್ಬೇಕು ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ನಿಮ್ಮೆಲ್ಲರಿಗೆ ನಮಸ್ಕಾರ ಮತ್ತು ನಾನು ಕೂಡ ಏನ್ ನುಡಿತೀನೋ ನುಡಿದಂಗೆ ನಡೆದಿದ್ದೇನೆ ನಾನು ಗುರುಮಠಕಲ್ ಎಂಎಲ್ಎ ಆಗ್ಬೇಕು ಅಂತ ಬಂದಾಗ ಇಡೀ ಯಾದಗಿರಿ ತಾಲೂಕಲ್ಲಿ ಬರೇ ಐದು ಹಳ್ಳಿಗೆ ಲೈಟ್ ಇತ್ತು ಏನ್ರಿ ನಾರಾಯಣರಾವ್ ಇದ್ದಾರ ಹೋಗ್ಯಾರ ಐದು ಹಳ್ಳಿಗೆ ಯಾವ ಊರಿಗೆ ಲೈಟ್ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ಸುಮಾರು 50 ವರ್ಷದಲ್ಲಿ ಒಂದು ಊರು ತಾಂಡ ಎಲ್ಲೂ ಲೈಟ್ ಇಲ್ಲ ಅಂತ ಹೇಳಿ ಎಲ್ಲೂ ಕೂಡ ಯಾರು ಹೇಳಲ್ಲ ಎಲ್ಲ ಕಡೆ ಇದು ಬಂದಿದೆ ಇದೇನು ಬಿಜೆಪಿ ಸರ್ಕಾರ ಬಂದಾಗ ಬಂದಿದ್ದೀರ ಅಥವಾ ಮೋದಿಯವರು ತಂದಿದ್ದಾರ ಅಥವಾ ಶಾ ತಂದಿದ್ದಾರ ಏನು ಬೊಮ್ಮಾಯ ತಂದನ ಯಡಿಯೂರಪ್ಪ ತಂದ ಯಾರು ತಂದಾರು ಹೇಳಿ ಇದು ನಮ್ಮ ಕಾಂಗ್ರೆಸ್ ಪಾರ್ಟಿ ನಾವು ತಂದಿದ್ದು ಲೈಟ್ ಇರಲಿಲ್ಲ ಕುಡಿಯಕ್ ನೀರು ಇರಲಿಲ್ಲ ಓದಕ್ ಶಾಲೆ ಇರಲಿಲ್ಲ ಒಂದು ಸ್ಕೂಲ್ ಬಿಟ್ರೆ ಒಂದು ಹೈಸ್ಕೂಲ್ ಬಿಟ್ರೆ ಮತ್ತೇನು ಇಲ್ಲ ಇಲ್ಲಿ ಹೈಸ್ಕೂಲ್ ಆಯ್ತು ಡಿಗ್ರಿ ಕಾಲೇಜ್ ಆಯ್ತು ಹಾಸ್ಟೆಲ್ಗಳಾದು ಮುನ್ಸಿಪಾಲ್ಟಿ ಚೆನ್ನಾಗಾಯ್ತು ಇವೆಲ್ಲ ನಾವು ಹಂತ ಹಂತವಾಗಿ ಮಾಡಿದೇವೆ ಯಾದಗಿರಿದಿಂದ
ಇಲ್ಲಿವರೆಗೆ ಕುಡಿಯಕ್ಕೆ ನೀರ್ ತರ್ತಕ್ಕಂತ ವ್ಯವಸ್ಥೆನೂ ಕಾಂಗ್ರೆಸ್ ಪಾರ್ಟಿ ಮಾಡ್ತಾರೆ. ಆದರೂ ನಮ್ ಕೆಲವು ಜನ ಕೇಳ್ತಾರೆ, ಮೋದಿ ಅಂತ ಅವರು ಬೇರೆಯವರು ಬಂದು ಅಥವಾ ನಿನ್ನೆ ಯಡಿಯೂರಪ್ಪ ಬಂದಿನಂತ ಬಂದ್ರು ಏನೋ ಗೊತ್ತಿಲ್ಲ, ಅವರೆಲ್ಲ 70 ಸಾಲ ಮೇ ಕ್ಯಾಕಿ ನಮಗ್ ಪದೇ ಪದೇ ಕೇಳ್ತಾರೆ 70 ವರ್ಷನಲ್ಲಿ ಏನ್ ಮಾಡಿರಿ. 70 ವರ್ಷನಲ್ಲಿ ಇದೇ ಮಾಡಿದ್ದೇವೆ, ನೀರ್ ಕೊಟ್ಟಿದ್ದೇವೆ, ಲೈಟ್ ಕೊಟ್ಟಿದ್ದೇವೆ, ಶಾಲೆ ಕೊಟ್ಟಿದ್ದೇವೆ, ಈ ದೇಶದ ಪ್ರಜಾಪ್ರಭುತ್ವ ಉಳಿಸಿದ್ದೇವೆ, ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ರಕ್ಷಣೆ ಮಾಡಿದ್ದೇವೆ, ನಿಮಗೆ ಈ ದೇಶದ ಪ್ರಧಾನಮಂತ್ರಿ ಮಾಡಿ. ನಾವು ಕಟ್ಟದಂತ ಶಾಲೆ ಕಾಲೇಜಿನಲ್ಲೇ ಇವರೆಲ್ಲ ಓದಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಷ್ಟು ಕಾಲೇಜ್ ಇರಲಿಲ್ಲ, ಸ್ಕೂಲ್ಗಳಿರಲಿಲ್ಲ. ನಿಮ್ಗೆ ಹೇಳಬೇಕಾದ್ರೆ 100ಕ್ಕೆ 16 ಜನ ಮಾತ್ರ ಬರೆದು ಓದಂತ ಜನ ಇದ್ರು. ಇವತ್ತು ಇವತ್ತು ಬರ್ದ ಹೋದಂತ ಜನ 1947ರಲ್ಲಿ ಕೇವಲ 16% ಇದ್ರು, ನಂಬಲ್ಲಿ 10% ಇದ್ರು. ಇವತ್ತು ಇಡೀ ದೇಶದಲ್ಲಿ ಆವರೇಜ್ 72% ಬರ್ದು ಹೋದಂತ ಜನ ಇದ್ದಾರೆ. ಇದು ಕಾಂಗ್ರೆಸ್ ಮಾಡಿದ್ದು. ಎಸ್ಸಿ ಎಸ್ಟಿ ಬ್ಯಾಕ್ವರ್ಡ್ ಬಡವರು ಯಾವ ಜಾತಿಯವರೇ ಇರಲಿ ಅವರಲ್ಲಿ ಕೂಡ ಬರವಣಿಗೆ ಇರಲಿಲ್ಲ, ನೌಕರಿ ಇರಲಿಲ್ಲ. ಆರ್ಟಿಕಲ್ 371 ಜೆ ತಂದು ನಿಮ್ಮ ಮಕ್ಕಳಿಗೆ ಇವತ್ತು ಮೆಡಿಕಲ್ ಸೀಟ್ ಪುಕ್ಕಟ್ಟೆ ಸಿಗ್ತಕ್ಕಂಥದ್ದು ಮಾಡಿದೆವೆ, ಇಂಜಿನಿಯರಿಂಗ್ ಸೀಟ್ ಸಿಗ್ತಕ್ಕಂಥದ್ದು ಮಾಡಿದೆವೆ, ನೌಕರಿಗಳು ಕೊಡ್ತಕ್ಕಂಥದ್ದು ಮಾಡಿದೆವೆ. ಅನೇಕ ಜನ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ, ಎಲ್ಲ ಆಗಿದ್ದಾರೆ. ಇದು ಮೊದಲಿ ಸೌಲತ್ತು ಇತ್ತ? ಇದು ನಾವು ಮಾಡಿಕೊಟ್ಟೇವೆ. ಇದು ನಮ್ಮ ಪಾರ್ಲಿಮೆಂಟ್ನಲ್ಲಿ ನಮಗೆ ಮೆಜಾರಿಟಿ ಇಲ್ಲದೆ ಹೋದ್ರೂ ಕೂಡ ನಾನು ಎಲ್ಲರಿಗೆ ಸಮಾಧಾನ ಮಾಡಿ ಒಮ್ಮತದ ಅಭಿಪ್ರಾಯದಿಂದ ಆರ್ಟಿಕಲ್ 371 ಜೆ ಕರ್ನಾಟಕದಲ್ಲಿ ಪಾಸ್ ಮಾಡಿದ್ರು. ಕರ್ನಾಟಕ ಇದು ಎಲ್ಲಿಯೂ ಕೂಡ ಆಗಿಲ್ಲ. ನೀವು ಕೇಳ್ಕೊಳ್ಳಿ, ಪಕ್ಕದ ಆಂಧ್ರದಲ್ಲಿ ಕೇಳ್ಕೊಳ್ಳಿ, ತೆಲಂಗಾಣದಲ್ಲಿ ಕೇಳ್ಕೊಳ್ಳಿ, ಮಹಾರಾಷ್ಟ್ರದಲ್ಲಿ ಕೇಳ್ಕೊಳ್ಳಿ, ಕೇರಳದಲ್ಲಿ ಕೇಳ್ಕೊಳ್ಳಿ, ಎಲ್ಲೂ ಕೂಡ ಆಗಿಲ್ಲ. ನಮಗೆ ಬಹುಮತ ಇಲ್ಲದೆ ಇದ್ರೂ ಕೂಡ ಒಮ್ಮತದಿಂದ ಜನರ ಎಂಪಿಗಳ ಮನಸ್ಸನ್ನು ಒಲಿಸಿ ನಾವು ಈ ಕೆಲಸ ಮಾಡಿದ್ದೇನೆ. ನಿಮ್ಮಿಂದ ನೀವು ನಮಗೆ ಆಶೀರ್ವಾದ ಮಾಡಿದ್ರಿಂದ ನಾನು 7 ಜಿಲ್ಲೆ ಜನರಿಗೆ ಅದನ್ನು ಮಾಡಿಕೊಟ್ಟಿದ್ದೇನೆ. ಇದು ಒಬ್ಬರಿಗೆ ಇಲ್ಲ, ಈ ಒಂದು ಗುರುಮಠಕಲ್ದಿಂದ 41 MLA ಸೀಟಿಗೆ ಅನುಕೂಲ ಆಗಿದೆ. ಎಲ್ಲರೂ ಮಾತಾಡ್ತಿದ್ರು, ಅರ್ಜಿ ಕೊಡ್ತಿದ್ರು, ಆದ್ರೆ ಯಾರು ಮಾಡ್ತಕ್ಕಂಥದ್ದು ಧೈರ್ಯ ಆಗಲಿಲ್ಲ. ಅದನ್ನ ನಾನು ಧೈರ್ಯ ಮಾಡಿ ಎಲ್ಲರಿಗೂ ಒಗ್ಗೂಡಿಸಿ ಇದನ್ನ ಮಾಡಿದೆ. ಇದು ಮಾಡಿದ್ದು ಕಾಂಗ್ರೆಸ್. ಆದ್ರೆ ನಮಗ್ ಪದೇ ಪದೇ ಕೇಳಕ್ ಹೋಗ್ಬೇಡ್ರಿ, ನೀವೇನ್ ಮಾಡಿರಿ ಏನು, ಯಾಕಂದ್ರೆ ನೀವೇನೂನೇ ಮಾಡಿಲ್ಲ. ನಮ್ಗೆ ಅದೇ ಕೇಳ್ಕೊತ ಹೋದ್ರೆ ನಮ್ಗೆ ಸ್ವಲ್ಪ ಸಿಟ್ಟು ಬರ್ತದೆ. ಯಾಕೆ ನೀವೇನಾದ್ರೂ ಮಾಡಿದ್ರೆ ನಾವು ಒಪ್ಕೊಳ್ತಿದ್ದೆ. 100 ಕೆರೆಗಳು ಎಲ್ಲ ನೈಜಾಮ್ ಕಾಲದಲ್ಲಿ ಒಡೆದೋಗಿವು, ನಿಮ್ಗೆಲ್ಲ ಗೊತ್ತಿರಬೇಕು. ಅವನ್ನ ನಾವು ರೀಜುನುವೇಟ್ ಮಾಡಿ ಕಟ್ಟಿ ದುರುಸ್ತು ಮಾಡಿ ಅನೇಕ ಜನರು ನೀರು ಬಿಟ್ಟೇವೆ ಕೆರೆಗಳಿಗೆ. ಇವತ್ತು ಕೆರೆಗಳಿಗೆ ಲಿಫ್ಟ್ ಇರಿಗೇಷನ್, ನಾವು ಭೀಮಾ ನದಿಯಿಂದ ಲಿಫ್ಟ್ ಇರಿಗೇಷನ್ ಮಾಡಿಸಿ 100 ಕೆರೆಗಳು ತುಂಬಿಸೋ ಕೆಲಸ ಮಾಡ್ತಾ ಇದ್ದೇವೆ. ಆದ್ರ ಮಧ್ಯದಾಗ ಕೆಲವು ಜನರಿಗೆ ದುಡ್ಡು ಸಿಗ್ಲಿಲ್ಲ ಅಂದ್ರೆ ಹೋಗಿ ಅದು ಕೆಲಸ ನಿಲ್ಸೋದು. ಅರೆ, ಜನರಿಗೆ ತಿನ್ನಕ್ಕೆ ಅನ್ನ ಇಲ್ಲ, ಬಡ ರೈತರು ನೀರಾವರಿ ಮೇಲೆ ಬದುಕ್ತಾರೆ, ಅವ್ರಿಗೆ ನೀರು ಬರಲಿ ಕೆರೆಗಳಿಗೆ ನಾವು ತುಂಬಿಸೋಣ ಅಂದ್ರೆ
ಇವ್ರು ಹೋಗಿ ದುಡ್ಡು ಕೊಡ್ರಿ ನಮಗೆ, ಇಲ್ಲದ ಮುಂದಕ್ಕೆ ಹೋಗ್ಬೇಡ್ರಿ. ಯಾರು? ನಿಮ್ ಎಂ ಎಲ್ ಎಗಳು, ನಿಮ್ ಎಂಪಿಗಳು, ಈ ಸರ್ಕಾರ. 40% ಕಮಿಷನ್ ತಗೊಳ್ಳೋರು ಈ ಸರ್ಕಾರ. ಇದು ಏನ್ ಮುಚ್ಚಿ ಇಲ್ಲ, ಮರೆ ಇಲ್ಲ. 40% 40% ದುಡ್ಡು ಕೊಟ್ರೆ ಆ ಪ್ರಾಜೆಕ್ಟ್ ಮುಂದೆ ಹೋಗ್ತದೆ. ಮೋದಿ ಅವರು ಹೇಳ್ತಾರೆ, ಏನ್ ಹೇಳ್ತಾರೆ, ನಾನು ತಿನ್ನಲ್ಲ, ನಾನು ಬೇರೆಯವರಿಗೆ ತಿನ್ಗುಡೋದಿಲ್ಲ ಅಂತ. ಮೈನೈ ಖಾಂಗ ನ ಖಾನೆ ದೂಂಗ. ಅರೆ ಭಾಯಿ, ಖಾನೆ ವಾಲೆ ತು ತುಮಾರೆ ಆಜು ಬಾಜು ಈ ಬೈಟೆ, ನಿಮ್ ಪಕ್ಕದಲ್ಲೇ ಕುಂತಾರವ್ರು ಕರ್ನಾಟಕದ ಮಂತ್ರಿಗಳು, ಕರ್ನಾಟಕ ಎಂಪಿಗಳು ನಿಮ್ ಪಕ್ಕದ ಕೂಡಿಸ್ಕೊಂಡು ಈ ಮಾತು ಹೇಳ್ತೀರ, ಮೈನ ಖಾನೆ ದೂಂಗ ನ ಖಾಂಗ ನ ಖಾನೆ ದೂಂಗ. ಅರೆ ರೋಜ್ ಉಟ್ಕ 40% ಮಂಗ್ರೆ, ತುಮ್ ಕ್ಯೂ ಚುಪ್ ಬೈಟೆ ಹೋ, ಆಕೆ ಕ್ಯೂ ಬಂದ್ ಕರ್ಲಿಯೇ ಹೋ, ಕಾನ್ ಕ್ಯೂ ನೈ ಖೋಲ್ ರೇ ಹೋ, ಮೂ ಕ್ಯೂ ನೈ ಖೋಲ್ ರೇ ಹೋ, ಬೋಲೋ, ಮಾತಾಡಿ. ಮೂಕನಂಗ್ ಕುಂತ್ರಿ, ಕಣ್ಣು ಮುಚ್ಕೊಂಡು ಕುಂತ್ರಿ, ಆಮೇಲೆ ನೀವು ಕೇಳೋದು ಇಲ್ಲ, ಮಾತಾಡೋದು ಇಲ್ಲ, ಮತ್ತು ಬೇರೆಯವರಿಗೆ ಸಮಾಧಾನ ಮಾಡೋದು ಇಲ್ಲ, ಕಿವಿ ಹಿಂಡೋದು ಇಲ್ಲ. ಇದು ಇಂದಿನ ಸರ್ಕಾರದ 40% ಕಮಿಷನ್ ಹೊಡಿತಕ್ಕಂತಹ ಸರ್ಕಾರದ ಒಂದು ರೀತಿ. ಎರಡನೇದು, ನಮ್ಮ ರೈತರಿಗೆಲ್ಲ ಹೇಳ್ಬಿಟ್ರು ಬೊಮ್ಮಾಯ ಸರ್ಕಾರನು, ನಾವು ರೈತರ ಆಮದಾನಿ 2 ಪಟ್ಟು ಮಾಡಿಕೊಡ್ತೇವೆ ಅಂತ, ದುಪ್ಪಟ್ಟು ಮಾಡಿಕೊಡ್ತೇವೆ ಅಂದ್ರು. ಇದು ಮೋದಿನೂ ಹೇಳಿದ್ರು. ಎಲ್ಲಿದೆಪ್ಪ ನಿಮ್ಗೆ ಯಾರಿಗಾರ ನಮ್ಮ ರೈತರ ಆಮದಾನಿ ದುಪ್ಪಟ್ಟಾಗಿದೆನಾ, 2 ಪಟ್ಟಾಗಿದೆನಾ? ಇಲ್ಲ, ಕೈ ಎತ್ತರ ಯಾರ್ದಾಗಿಲ್ಲ. ಮತ್ತೆ ಯಾರ್ದು ರೈತರದು ಆಮದಾನಿ ದುಪ್ಪಟ್ಟಿಲ್ಲ? 2.5 ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು. ಕೊಟ್ರ 9 ವರ್ಷದಲ್ಲಿ 18 ಕೋಟಿ ನೌಕರಿಗಳು ಈ ದೇಶನಾಗ ಅವ್ರು ಕೊಡಬೇಕಾಗಿತ್ತು, ಅದು ಕೊಡ್ಲಿಲ್ಲ. 15-15 ಲಕ್ಷ ಕೊಡ್ತೀನಿ ಅಂದ್ರು, ಅದು ಕೊಡ್ಲಿಲ್ಲ. ರೈತರ ಆಮದಾನಿ ದುಪ್ಪಟ್ಟು ಮಾಡ್ತೀನಿ ಅಂದ್ರು, ಅದು ಕೊಡ್ಲಿಲ್ಲ. ಏನ್ ಮಾಡಿದ್ರಿ ನೀವು? ನಮ್ಗೇನ್ ಕೊಟ್ಟಿದ್ರಿ? ನಾವ್ ಇಲ್ಲಿ ಗುರುಮಠಕಲ್ ಕಾನ್ಸುನ್ಸಿಯಲ್ಲಿ ರೈಲ್ವೆ ಬೋಗಿ ಮಾಡಿದ್ದನ್ನ ಅದು ಅಲ್ಲೇ ಬಿದ್ದಿದೆ. ಸಣ್ಣದಾಗಿ 1-2 ತಿಂಗಳಿಗೆ ಬೋಗಿ ಮಾಡ್ತಾರೆ. ನನ್ನ ಒಂದು ಕೊಡುಗೆ ಏನಿತ್ತು, ಅದಕ್ಕೆ ಮುಂದೆ ಬೆಳೆಸಿ 10,000 ಜನ ಕೆಲಸ ಮಾಡತಕ್ಕಂಥದ್ದು ಮಾಡತಕ್ಕಂಥ ಆಸೆ ಇತ್ತು. ಅದಕ್ಕೆ ನಾ ಜಮೀನ್ ಪುಕ್ಸಟೆ ಕೊಟ್ಟೆ, ನೀರು ಪುಕ್ಸಟೆ ಕೊಟ್ಟೆ, ಲೈಟ್ ಪುಕ್ಸಟೆ ಕೊಡಿಸ್ಕೊಟ್ಟೆ. ಆದ್ರೆ ಇವರು ಮಾಡಲಿಲ್ಲ. ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಕೆಲಸಗಳು ನಾವು ತಂದೇವೆ. ವಾಡಿಯಿಂದ ನಮ್ಮ ಗದಗ ಅದಕ್ಕೆ ರೈಲ್ವೆ ಲೈನ್ ನಾವು ಮಾಡಿದೇವೆ, ಅದಕ್ಕೆ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ಇದು ನ್ಯಾಷನಲ್ ಹೈವೇ ಮಾಡಕ್ಕೆ ನಾವು ಯಾದಗಿರಿಲಿಂದ ರಾಯಚೂರಿಂದ ಗುತ್ತಿವರೆಗೆ ಅದಕ್ಕೆ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ಗುಲ್ಬರ್ಗಾದಿಂದ ಹಿರಿಯೂರ್ತನ ಶ್ರೀರಂಗ ಅದಕ್ಕೆ ದುಡ್ಡು ಮಾಡ್ತಾ ಇಲ್ಲ. ಅಂದ್ರೆ ಮೋದಿ ಅವರ ಕೊಡುಗೆ ಏನೂ ಇಲ್ಲ, ಈ ಸರ್ಕಾರ ಕೊಡುಗೆ ಏನೂ ಇಲ್ಲ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ಭಾಗಕ್ಕೆ. ನಮ್ಮ ಕಲ್ಯಾಣ ಕರ್ನಾಟಕಕ್ಕಂತೂ ಹೆಸರು ಕಲ್ಯಾಣ ಅಂತ ಇಟ್ಟಿದ್ದಾರೆ ಹೊರತಾಗಿ ನಮ್ದೆಲ್ಲ ದುರ್ಗತಿ ಆಗ್ತಾ ಇದೆ. ಏನು ಕೂಡ ಇವತ್ತು ನಮ್ಮ ಕಡೆ ನೋಡ್ತಾ ಇಲ್ಲ, ನಮ್ಮ ಮಕ್ಕಳ ಕಡೆ ನೋಡ್ತಾ ಇಲ್ಲ. ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡತಕ್ಕಂತ ಸಂಸ್ಥೆಗಳು ಇವತ್ತು ಬಂದಾಗಿವೆ. ಅದಕ್ಕೆ ಬಂಧುಗಳೇ, ನಾನು ನಿಮಗೆ ಇಷ್ಟು ಮಾತ್ರ ಹೇಳ್ತೇನೆ, ಸರ್ಕಾರದಲ್ಲಿ 2,50,000 ನೌಕರಿಗಳಿದ್ರು ಬೊಮ್ಮಯ್ಯ ತುಂಬತಾ ಇಲ್ಲ, 30 ಲಕ್ಷ ನೌಕರಿಗಳಿದ್ರು ಕೂಡ ನರೇಂದ್ರ ಮೋದಿ ಅವರು
ದಿಲ್ಲಿಯಲ್ಲಿ ತುಂಬತಾ ಇಲ್ಲ, ಮತ್ತೆ ಎಲ್ಲಿಂದ ನೌಕರಿಗಳು? ಅದಕ್ಕಾಗಿ ನಾವು ಒಂದು 5 ಗ್ಯಾರಂಟಿ ಮಾಡಿದ್ದೇವೆ. ಈಗ ಅದನ್ನ ನಮ್ಮ ಅಧ್ಯಕ್ಷರು ಬಿಡಿಸಿ ಬಿಡಿಸಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅವ್ರು ಹೇಳಿದ, ನಾ ಪುನಃ ಉಚ್ಚಾರ ಮಾಡ್ತೀನಿ, ಇದು ನಮ್ ಗ್ಯಾರಂಟಿ, ಸುಳ್ಳಲ್ಲ. ಗೃಹ ಜ್ಯೋತಿ 200 ಯೂನಿಟ್ ಕರೆಂಟ್ ಫ್ರೀ. ಏನು 200 ಯೂನಿಟ್ ಕರೆಂಟ್ ಫ್ರೀ ಎಲ್ಲ ಮನೆಗಳಿಗೆ. ಗೃಹಲಕ್ಷ್ಮಿ 2000 ರೂಪಾಯಿ, ಆ ಮನೆಯಲ್ಲಿರ್ತಕ್ಕಂಥ ಯಜಮಾನ್ತಿಗೆ 2000 ರೂಪಾಯಿ ಪ್ರತಿ ತಿಂಗಳ ನಾವು ಕೊಡ್ತೇವೆ. ಮೂರನೇದು ಅನ್ನಭಾಗ್ಯ, 5 ಕೆಜಿ ಇದ್ದಿದ್ದು ನಾವು 10 ಕೆಜಿ ಅಕ್ಕಿ ಫ್ರೀ ಕೊಡ್ತೇವೆ. ಹುಕ್ಕಟ್ಟೆ ಯುವ ನಿಧಿ, ಒಂದೊಂದು ಗ್ರಾಜ್ಯುಯೇಟ್ಗೆ 3000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಗೆ 1500 ರೂಪಾಯಿ, ಇದು ನಾವು ಗ್ಯಾರಂಟಿ ಕೊಡ್ತೇವೆ. ಮತ್ತು ಹೆಣ್ಣು ಮಕ್ಕಳಿಗೆ ಬಸ್ನಲ್ಲಿ ಫ್ರೀ ಪಾಸ್, ಎಲ್ಲಿಗಾದ್ರೂ ಹೋಗಬಹುದು ಅವರು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೋಗಬಹುದು, ಬೇರೆ ಬೇರೆ ಕಡೆ ಹೋಗಬಹುದು, ಹಾಸ್ಪಿಟಲ್ಗೆ ಹೋಗ್ಬೋದು, ಯಾರು ಒಂದ್ ಪೈಸಾ ಕೊಡಂಗಿಲ್ಲ. ಬಸ್ನಲ್ಲಿ ಅವ್ರು ಎಲ್ಲಿ ಬೇಕಲ್ಲಿ ಅಡ್ಡಾಡಬಹುದು, ಅದು ಒಂದು ಗ್ಯಾರಂಟಿ. ನಮ್ಮ ಕೈಗೆ ಎಷ್ಟು ಬೆರಳಿವೆ? 5 ಗ್ಯಾರಂಟಿ ನಮ್ಮ ಇವು ಕೊಟ್ಟೇ ತೀರ್ತೇವೆ. ಅದಕ್ಕಾಗಿ ನೀವು ಬಾಬುರಾವ್ ಚಿಂಚನ್ಸೂರ್ ಅವರಿಗೆ ಆರಿಸ್ತಾರೆ. ಚುಂಚನ್ಸೂರ್ಗೆ ನೀವು ಆರಿಸ್ತಂದ್ರೆ ಈ 5 ಗ್ಯಾರಂಟಿ ನಾನು ಗ್ಯಾರಂಟಿಯಾಗಿ ನಿಮ್ಗೆ ಮಾಡಿಸ್ಕೊಡ್ತೇನೆ. ಈ ಗ್ಯಾರಂಟಿಗಳು ಅದಕ್ಕೆ ನಾನಿದ್ದೇನೆ. ನಾನು ನಿಮ್ಮ ಆಶೀರ್ವಾದದಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿ, ಕೆಪಿಸಿಸಿ ಅಧ್ಯಕ್ಷ ಆಗಿ, ಇವತ್ತು ಎಐಸಿಸಿ ಅಧ್ಯಕ್ಷನಾಗಿ ಬಂದಿದ್ದೇನೆ. ಈ ಜಾಗ ಯಾರಿಗೂ ಸಿಕ್ಕಿಲ್ಲ. ಇವತ್ತು ನನಗೆ ಈ ಗುಲ್ಬರ್ಗಾ ಜಿಲ್ಲೆಯಿಂದ ಇಡೀ ದೇಶಕ್ಕೆ ನಿಮ್ಮ ಪರವಾಗಿ ಎಐಸಿಸಿ ಅಧ್ಯಕ್ಷ ಆಗೋದು ಇದು ಗರ್ವಿನ ಮಾತ, ನನಗೆ ಅಭಿಮಾನದ ಮಾತು. ಅದಕ್ಕೆ ಇಷ್ಟು ನನ್ನನ್ನು ದೊಡ್ಡದು ಮಾಡೋರು ನೀವು. ಅದಕ್ಕೆ ನಾನು ಅವ್ರ ಪರವಾಗಿ ಬಂದಿದ್ದೇನೆ, ಬೇರೆ ಕಡೆ ನನ್ನ ಕೆಲಸ ಇತ್ತು. ನನ್ನ ಇನ್ನೂ 3 ಮೀಟಿಂಗ್ಗಳಿತ್ತು. ನಾನು ತಿಳ್ಕೊಂಡೆ, ನಾನು ನನ್ನ ಮನೆಗೆ ಹೋಗಲಿಲ್ಲ ಅಂದ್ರೆ ಬರೇ ಹೊರಗಡೆ ಅಡ್ಡಾಡಿದ್ರೆ ಇದು ತಪ್ಪಾಗ್ತದೆ. ಮೊದಲು ನನ್ನ ಮನೆಗೆ ಹೋಗಿ ನನ್ನ ಮನೆ ಸುಧಾರಿಸಿ ನಮ್ಮ ಮನೆ ಜನರಿಗೆ ಆಶೀರ್ವಾದ ಪಡ್ಕೊಂಡು ಆಮೇಲೆ ಬೇರೆ ಕಡೆ ಹೋಗೋಣ ಅಂತ ಹೇಳಿ ಬಂದಿದ್ದೆ. ಅದಕ್ಕೆ ನೀವೆಲ್ಲರೂ ಬಾಬುರಾವ್ ಚಿಂಚನ್ಸೂರ್ ಅವರಿಗೆ ಮತ ಕೊಡ್ತಿರಲ್ಲ ಕೈಯತ್ತು. ಅಲ್ಲಿ ಹಿಂದಿನವರು ಇರ್ತಾರೆ. ನೋಡಿ, ನಾನ್ ನಿಮಗೊಂದು ರಿಕ್ವೆಸ್ಟ್ ಮಾಡ್ತೀನಿ. ನೋಡಿ, ನೀವು ಬಾಬುರಾವ್ ಅವರಿಗೆ 10ನೇ ತಾರೀಕು ಹಸ್ತದ ಬಟನ್ ಏನಿರ್ತದೋ ಆ ಬಟನ್ ಮೇಲೆ ನಿಮ್ ಬಳ್ಳಿಟ್ಟು ಮತ ಹಾಕಬೇಕು. ಅದಕ್ಕೆ ಎಲ್ಲ ಜನ ನಿಮ್ಮಲ್ಲಿ ಎಲ್ಲರ ಹತ್ರ ಮೊಬೈಲ್ ಇದೆ ಅಲ್ಲ, ಆ ಮೊಬೈಲ್ ಇದ್ರೆ ಈ ರೀತಿಯಾಗಿ ಬೆಳಕು ಹಾಕಿ ಎಲ್ಲರೂ.
ನಿಮ್ಮೆಲ್ಲರಿಗೆ ಧನ್ಯವಾದ.